ಬಾರ್ಕೂರಿನ ಕೋರಾಡಿಯ ಯುವಕ ಅಮಿತ್ ಕುಮಾರ್ ಮತ್ತು ಮಂಗಳೂರಿನ ಅಕ್ಷತ ಮದುವೆಯ ಆಮಂತ್ರಣ ಕೊರಗ ಭಾಷೆಯಲ್ಲಿ ಮುದ್ರಿತಗೊಂಡು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ನವೆಂಬರ್ 19ರಂದು ಮಂಗಳೂರಿನಲ್ಲಿ ಮದುವೆ ಸಮಾರಂಭ ನಡೆಯಲಿದೆ. ಬಾರ್ಕೂರು ರಂಗನಕೆರೆ ಹುಭಾಷಿಕ ಕೊರಗ ಯುವ ಕಲಾವೇದಿಕೆ ತಂಡ ಡೋಲು ವಾದನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಇದರ ಮುಖ್ಯಸ್ಥ ಗಣೇಶ್ ಎಂಬವರ ಸಹೋದರಿಯ ವಿವಾಹದ ಆಮಂತ್ರಣವನ್ನು ಕೊರಗ ಭಾಷೆಯಲ್ಲಿ ಮುದ್ರಿಸಿ ಅವರ ಭಾಷೆಗೆ ಮಾನ್ಯತೆ ನೀಡಿದವರಲ್ಲಿ ಮೊದಲಿಗರು. ಬಳಿಕ ಅವರ ಮಗಳ ಮದುವೆಗೆ ಕೂಡ ಕೊರಗ ಭಾಷೆಯಲ್ಲಿ ಆಮಂತ್ರಣ ಮಾಡಿ ಗಮನ ಸೆಳೆದಿದ್ದಾರೆ. ಕೊರಗ ಸಮುದಾಯದವರ ಅನೇಕ ಕಡೆಯಲ್ಲಿ ಕನ್ನಡ ಲಿಪಿಯಲ್ಲಿ ಕೊರಗ ಭಾಷೆಯ ಆಮಂತ್ರಣ ಮುದ್ರಿತಗೊಳ್ಳುತ್ತಿದೆ. ಅಳಿವಿನಂಚಿನಲ್ಲಿರುವ ಒಂದು ಭಾಷೆಯನ್ನು ಉಳಿಸುವ ಪ್ರಯತ್ನ ನಡೆದಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಫ್ರಮ್ ಮಹಾರಾಷ್ಟ್ರ.